ಉಡುಪಿ ಜಿಲ್ಲಾ ಸಣ್ಣ ಕೈಗಾರಿಕಾ ಸಂಸ್ಥೆ ವತಿಯಿಂದ 25ನೇ ವರ್ಷದ ಪ್ರಯುಕ್ತ ಎಕ್ಸ್ಪೋರ್ಟ್ 2017 ಕೈಗಾರಿಕಾ ವಸ್ತು ಪ್ರದರ್ಶನ ಉದ್ಘಾಟನೆಗೊಂಡಿತು. ಉಡುಪಿ ಬೀಡಿನಗುಡ್ಡೆಯ ಬಯಲು ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯ ಕೋಟ ಶ್ರೀನಿವಾಸ ಪೂಜಾರಿ ಚಾಲನೆಯನ್ನ ನೀಡಿದರು. ಇಂದಿನಿಂದ 3 ದಿನಗಳ ಕಾಲ ಕೈಗಾರಿಕಾ ಕಂಪನಿಗಳು ಮತ್ತು ಅವುಗಳ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ಉದ್ಘಾಟಿಸಿ ಮಾತನಾಡಿದ ಶಾಸಕರು, ದುಡಿಯುವ ಕೈಗಳಿಗೆ ಕೆಲಸ ಕೊಡುವ ಸಾಮರ್ಥ್ಯ ಇದ್ದರೆ ಅದು ಸಣ್ಣ ಕೈಗಾರಿಕೆಗಳಿಗೆ ಮಾತ್ರ. ಇವತ್ತು ನಮ್ಮನ್ನ ಆಳುವ ಸರ್ಕಾರ ಕೈಗಾರಿಕೆಗಳಿಗೆ ಬೆಂಬಲ ನೀಡುತ್ತೇವೆ ಎಂದು ಹೇಳುತ್ತಾರೆ. ಆದರೆ ಯಾರು ನಡೆಸದೇ ಇರುವಂತಹ ಷರತ್ತುಗಳನ್ನು ವಿಧಿಸುತ್ತಾರೆ. ಕೈಗಾರಿಕೆಗಳಿಗೆ ಸರ್ಕಾರ ಹೆಚ್ಚಿನ ಒತ್ತನ್ನ ನೀಡಿದಲ್ಲಿ ದೇಶದ ಆರ್ಥಿಕ ವ್ಯವಸ್ಥೆಯ ಜೊತೆಗೆ ಉದ್ಯೋಗ ಸಮಸ್ಯೆಯೂ ನಿವಾರಣೆಯಾಗುತ್ತದೆ. ಈ ನಿಟ್ಟಿನಲ್ಲಿ ಉಡುಪಿ ಜಿಲ್ಲಾ ಸಣ್ಣ ಕೈಗಾರಿಕಾ ಸಂಘ ಕೈಗಾರಿಕಾ ಪ್ರದರ್ಶನವನ್ನ ನಡೆಸುವ ಮೂಲಕ ಉತ್ತಮ ಕಾರ್ಯವನ್ನ ಮಾಡಿದೆ. ಈ 3 ದಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು. ಬಹುಶಃ ಭಾರತದಲ್ಲಿ 1 ವರ್ಷಕ್ಕೆ ಜನ ವಸ್ತುಗಳ ಮಾರಾಟ 10 ಲಕ್ಷ ಕೋಟಿಗಳು ಬಿಡುತ್ತೆ. ಇವನ್ ಕನ್ನಡ ಸಂಘದ ಮಜಲಿಸಿ ಕೇಳಿದ್ರೆ 1,82,000 ರೂಪಾಯಿ. ಇವತ್ತು ನಮ್ಮ ಜಿಲ್ಲೆ ಇಡೀ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಇಷ್ಟೇ ಹಣ ನಮ್ಮ ಜಿಲ್ಲೆ ಬೇರೆ ಜಿಲ್ಲೆ ಬೇಕಲ್ಲ, ಇಷ್ಟೇ ಹಣ ಬೇರೆ ಜಿಲ್ಲೆ ಬೇಕಲ್ಲ. ನಾಲ್ಕಾರು ಮಾಡಿಗೆ ಮನೆ ಕಟ್ಟಿ ಇಡೀ ಅರ್ಧ ಗ್ರಾಮ Hi, this is Dr. Akshay. I'm working in Prasad Netralay Super Speciality Eye Hospital, which is in AJ Alse Road near Alankar Theatre in Udupi. I'm sure all of you have heard of it. So this exhibition I have seen since morning. It is very nice and we have a good number of crowd also here. So basically we have set up a stall here from the behalf of Prasad Netralay Eye Hospital. We are conducting free eye checkup for all the people who have come here. And along with that, we are also counseling them about all the eye conditions which are there and about the effect of diabetes and hypertension, all those things which are there, which causes effect on the eyes. So basically here we have a refraction in which we are doing the vision checking for the people. And along with that, we are checking for glasses and giving them the glass prescription. And along with that, if any cataract or any other problems like conjunctivitis and all are there, so we are counseling them and we are providing them medication for that. Any cases which require further management, we are advising them to come to the eye hospital as which is convenient to them.